ಎಲ್ಲರಿಗೂ ಜೈ ಶ್ರೀರಾಮ್. ಮಕ್ಕಳೇ, ನಾವು ಜೀವದ ಮೂಲ ಘಟಕ ಎಂಬ ಪಾಠದಲ್ಲಿದ್ದೆವು. ಇದು ನಮ್ಮ ಎರಡನೇ ಅವಧಿಯಾಗಿರ್ತದೆ. ಮೊದಲನೇ ಅವಧಿಯಲ್ಲಿ ನಾವು ಏನೆಲ್ಲ ತಿಳಿದುಕೊಂಡೆವು ಅಂತ ಹೇಳಿ ಒಮ್ಮೆ ನೆನಪಿಸಿಕೊಳ್ಳುವ. ಎಲ್ಲ ಜೀವಿಗಳು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಆ ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳಲ್ಲಿ ಕೋಶ ಪೊರೆ, ಇದರ ರಚನೆ ಮತ್ತು ಕಾರ್ಯದ ಬಗ್ಗೆ ತಿಳಿದುಕೊಂಡೆವು. ಈ ಕೋಶ ಪೊರೆ ಎನ್ನುವಂಥದ್ದು ನಮ್ಯವಾಗಿದೆ, ಹಾಗೆ ಸಾವಯವ ಅಣುಗಳಾದ ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಈ ಕೋಶ ಪೊರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅಂತಹ ಪ್ರಕ್ರಿಯೆಯನ್ನು ನಾವು ಎಂಡೋಸೈಟೋಸಿಸ್ ಅಂತ ಹೇಳಿ ಕರಿತೇವೆ. ಅಮೀಬಾ ಈ ವಿಧಾನದ ಮೂಲಕ ತನ್ನ ಆಹಾರವನ್ನು ಪಡೀತದೆ ಮಕ್ಕಳೇ. ಹಾಗೆ ಈ ಕೋಶ ಪೊರೆ ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರ ಬರುವಂತಹ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸ್ತದೆ. ಅದು ವಿಸರಣೆ ಮತ್ತು ಅಭಿಸರಣೆ ಪ್ರಕ್ರಿಯೆ ಮೂಲಕ ನಿಯಂತ್ರಣ ಮಾಡುವಂಥದ್ದು. ಸರಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಕಲಿಯುವಂಥ ಅಂಶಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳಲ್ಲಿ ಒಂದು ಕೋಶ ಭಿತ್ತಿಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ, ಅದರ ರಚನೆ ಮತ್ತು ಕಾರ್ಯದ ಬಗ್ಗೆ ತಿಳಿಯಲಿದ್ದೇವೆ. ಹಾಗೆ ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯ, ಇದರ ಬಗ್ಗೆ ಕೂಡ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಮೊದಲಿಗೆ ಮಕ್ಕಳೇ, ನಿಮಗೆ ಚಿತ್ರದಲ್ಲಿ ಒಂದು ಸಸ್ಯ ಜೀವಕೋಶ ಕಾಣ್ತಾ ಉಂಟು ಅಲ್ವಾ. ಈ ಸಸ್ಯ ಜೀವಕೋಶಗಳು ಅದರ ಕೋಶ ಪೊರೆಯ ಜೊತೆಗೆ ಗಡುಸಾದಂಥ ಹೊರಪದರವನ್ನು ಹೊಂದಿದೆ, ಅಲ್ಲೇ ಮಾರ್ಕ್ ಮಾಡಿದೆ ಕಾಣ್ತಾ ಉಂಟಲ್ವಾ. ಇದನ್ನು ನಾವು ಕೋಶ ಭಿತ್ತಿ ಅಂತ ಹೇಳ್ತೇವೆ. ಇದು ಕೋಶ ಭಿತ್ತಿ ಕೋಶ ಪೊರೆಯ ಹೊರಭಾಗದಲ್ಲಿ ಇದೆ. ಹಾಗೆ ಈ ಕೋಶ ಭಿತ್ತಿಯು ಪ್ರಮುಖವಾಗಿ ಸೆಲ್ಯುಲೋಸ್ ಎಂಬ ವಸ್ತುವಿನಿಂದಾಗಿದೆ. ಈ ಸೆಲ್ಯುಲೋಸ್ ಒಂದು ಸಂಕೀರ್ಣ ವಸ್ತುವಾಗಿರ್ತದೆ ಮಕ್ಕಳೇ. ಇದು ಸಸ್ಯಕ್ಕೆ ಆಧಾರವನ್ನು ಹಾಗೆ ದೃಢತೆಯನ್ನು ಕೊಡುತ್ತದೆ. ಹಾಗೆ ಒಂದು ಸಸ್ಯದ ಜೀವಂತ ಜೀವಕೋಶವು ಅಭಿಸರಣೆ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನು ಕಳೆದುಕೊಳ್ಳುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಮೊದಲನ ಚಿತ್ರದಲ್ಲಿ ನಿಮಗೆ ಎ ಅಂತ ಹೇಳಿ ಬರೆದಿದೆ ಅಲ್ವಾ, ಅಲ್ಲೇ ಜೀವಕೋಶದ ಒಳಗಿನ ಘಟಕಗಳು ಕೋಶ ಭಿತ್ತಿಯ ಹತ್ರನೇ ಇದೆ. ಬಿ ಚಿತ್ರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಜೀವಕೋಶದ ಒಳಗಿನ ನೀರಿನ ಅಂಶವನ್ನು ಅದು ಕಳ್ಕೊಳ್ತದೆ. ಅಭಿಸರಣೆ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನು ಕಳ್ಕೊಂಡಿದೆ. ಆಗ ಏನಾಯಿತು ಅಂತ ಹೇಳಿದ್ರೆ, ಅದರ ಜೀವಕೋಶದ ಒಳಗಿರುವಂಥ ಘಟಕಗಳು ಒಳ ಹೋಯಿತು, ಅಂದರೆ ಕೋಶ ಭಿತ್ತಿಯಿಂದ ದೂರ ಸರಿದಿದೆ. ಈಗ ಸಿ ಚಿತ್ರದಲ್ಲಿ, ಮೂರನೇ ಚಿತ್ರದಲ್ಲಿ ಮತ್ತಷ್ಟು ಜೀವಕೋಶದ ಘಟಕಗಳು ಒಳ ಸರಿದಿದೆ, ಕೋಶ ಭಿತ್ತಿಯಿಂದ ದೂರ ಸರಿದಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ನೀರಿನ ಅಂಶ ಮತ್ತಷ್ಟು ಕಳ್ಕೊಂಡಿತ್ತು. ಹಾಗೆ ನಾಲ್ಕನೇ ಚಿತ್ರದಲ್ಲಿ ಹೆಚ್ಚಿನ ನೀರಿನ ಅಂಶವನ್ನು ಅಭಿಸರಣೆ ಕ್ರಿಯೆಯಿಂದಾಗಿ ಕಳ್ಕೊಂಡಿದ್ದು, ಆ ಜೀವಕೋಶದ ಒಳಗಿರುವಂತಹ ಘಟಕಗಳು ಮತ್ತಷ್ಟು ಕೋಶ ಭಿತ್ತಿಯಿಂದ ದೂರ ಸರಿದಿದೆ. ಈ ವಿದ್ಯಮಾನವನ್ನು ನಾವು ಈ ರೀತಿ ನೀರನ್ನು ಅಭಿಸರಣೆ ಕ್ರಿಯೆಯಿಂದ ಕಳ್ಕೊಳ್ತದಲ್ವಾ, ಆ ವಿದ್ಯಮಾನವನ್ನು ನಾವು ಜೀವದ್ರವ್ಯ ಆಕುಂಚನ ಅಥವಾ ಪ್ಲಾಸ್ಮೋಲೈಸಿಸ್ ಅಂತ ಹೇಳಿ ಕರಿತೇವೆ ಮಕ್ಕಳೇ. ಇದಕ್ಕೆ ಸಂಬಂಧಿಸಿ ನಾವು ಒಂದು ಪ್ರಯೋಗವನ್ನು ನೋಡಿಕೊಳ್ಳುವ. ಇದಕ್ಕೆ ಬೇಕಾಗಿರುವಂಥದ್ದು ರಿಯೋ ಸಸ್ಯ. ನೀವು ಇದನ್ನು ನೋಡಿರ್ಬೋದು, ಚಿತ್ರದಲ್ಲಿ ಕಾಣ್ತಾ ಉಂಟಲ್ವಾ. ನಾವು ಗಾರ್ಡನಲ್ಲೆಲ್ಲ ಕ್ರೋಟನಾಗಿ ಇದನ್ನು ಯೂಸ್ ಮಾಡ್ತೇವೆ ಅಲ್ವಾ. ಸರಿ, ಈ ರಿಯೋ ಸಸ್ಯದ ಎಲೆಯ ತೆಳುವಾದ ಪೊರೆಯನ್ನು ನಾವು ಒಂದು ಸಂಕೀರ್ಣ ಸೂಕ್ಷ್ಮದರ್ಶಕದ ಅಧಿಕ ಸಾಮರ್ಥ್ಯ ಹೊಂದಿರುವಂಥ ಮಸೂರವನ್ನು ಇಟ್ಕೊಂಡು ನಾವು ಆ ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷಿಸಿಕೊಳ್ಳಬೇಕು. ಅದಕ್ಕೆ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ಹಿಂದಿನ ತರಗತಿಯಲ್ಲಿ ಗೊತ್ತಾಗಿದೆ ಅಲ್ವಾ. ಬೇಕಾಗುವಂಥ ಸಾಮಗ್ರಿಗಳು ಡಿಸ್ಟಿಲ್ಡ್ ವಾಟರ್, ವಾಚ್ ಗ್ಲಾಸ್, ಬ್ಲೇಡ್, ಸ್ಲೈಡ್, ಫೋರ್ಸೆಪ್, ಇದೆಲ್ಲ ಬೇಕಾಗ್ತದೆ. ನಂತರ ಆ ರಿಯೋ ಸಸ್ಯದ ಎಲೆಯ ತೆಳುವಾದ ಪೊರೆಯನ್ನು ನಾವು ತೆಗೆದುಕೊಂಡು ನೀರಿಗೆ ಹಾಕಬೇಕು ಮಕ್ಕಳೇ. ನಂತರ ಸೂಕ್ಷ್ಮದರ್ಶಕದ ಅಡಿಯಲ್ಲಿಟ್ಟು ನೋಡಿದಾಗ ನಮಗೆ ಈ ರೀತಿಯ ರಚನೆಗಳು ಕಾಣುತ್ತದೆ. ಅದನ್ನು ಆ ತೆಳುವಾದ ಪೊರೆಯನ್ನು ನೀರಲ್ಲಿ ಹಾಕಿಟ್ಟ ಕಾರಣ ಅದೇನಾಗ್ತದೆ ಅಂತ ಹೇಳಿದ್ರೆ, ನೀರಿನ ಅಂಶವನ್ನು ಪಡ್ಕೊಳ್ಳುತ್ತದೆ. ಆ ರೀತಿ ನಮಗೆ ರಚನೆ ಕಂಡು ಬಂತು. ನಂತರ ನಾವು ಸಕ್ಕರೆಯ ದ್ರಾವಣವನ್ನು ಆ ಸ್ಲೈಡಿಗೆ ಹಾಕಬೇಕು ಮಕ್ಕಳೇ. ಸಕ್ಕರೆಯ ದ್ರಾವಣವನ್ನು ಸ್ಲೈಡಿಗೆ ಹಾಕಿದಾಗ ಜೀವಕೋಶದಲ್ಲಿರುವಂತಹ ನೀರಿನ ಅಂಶ
ಏನಾಗ್ತದೆ ಅಂತ ಹೇಳಿದ್ರೆ ಕಳ್ಕೊಳ್ತದೆ, ಅಭಿಸರಣೆ ಕ್ರಿಯೆಯಿಂದಾಗಿ ಅದು ಕಳ್ಕೊಳ್ಳುತ್ತದೆ. ಆ ಜೀವಕೋಶದ ಒಳಗಿರುವಂಥ ಘಟಕಗಳು ಕೋಶ ಭಿತ್ತಿಯಿಂದ ಸ್ವಲ್ಪ ಸರಿದಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು ಅಲ್ವಾ. ನಂತರ ಆ ಸಕ್ಕರೆ ದ್ರಾವಣವನ್ನು ಇನ್ನಷ್ಟು ಹಾಕಿದಾಗ ಸ್ಲೈಡಿಗೆ ನಮಗೆ ಮತ್ತಷ್ಟು ದೂರ ಸರಿದಿರುವುದನ್ನು ಗಮನಿಸಬಹುದು. ಸಕ್ಕರೆ ದ್ರಾವಣವನ್ನು ಮತ್ತಷ್ಟು ಹಾಕಿದಾಗ, ಅಂದರೆ ಪ್ರಬಲ ಸಕ್ಕರೆ ದ್ರಾವಣವನ್ನು ಹಾಕಿದಾಗ, ಆ ಸೂಕ್ಷ್ಮ ದರ್ಶಕದಡಿಯಲ್ಲಿ ನೋಡಿದಾಗ ಜೀವಕೋಶಗಳ ರಚನೆ ನಮಗೆ ಈ ರೀತಿಯಾಗಿ ಕಾಣುತ್ತದೆ. ನೋಡಿ, ಅವು ಮತ್ತಷ್ಟು ಸಂಕುಚಿಸಿದೆ, ಜೀವಕೋಶದ ಘಟಕಗಳು ಸಂಕುಚಿಸಿರುವುದನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಆ ಜೀವಕೋಶದ ಒಳಗಿರುವಂತಹ ನೀರಿನ ಅಂಶವನ್ನು ಅದು ಅಭಿಸರಣೆ ಕ್ರಿಯೆಯಿಂದಾಗಿ ಕಳ್ಕೊಂಡಿದೆ. ಹಾಗಾಗಿ ಆ ಘಟಕಗಳು ಕೋಶ ಭಿತ್ತಿಯಿಂದ ದೂರ ಸರಿದಿದೆ ಅಲ್ವಾ, ಗಮನಿಸಬಹುದು ನೀವು. ಈ ವಿದ್ಯಮಾನವನ್ನು ನಾವೇನಂತ ಹೇಳುತ್ತೇವೆ, ಪ್ಲಾಸ್ಮೋಲೈಸಿಸ್ ಅಂತ ಹೇಳಿ ಕರಿತೇವೆ. ಹಾಗೆ ಮಕ್ಕಳೇ, ನಾವು ಈ ರಿಯೋ ಎಲೆಗಳನ್ನು ಕುದಿಯುವ ನೀರಿನಲ್ಲಿ ಹಾಕಿಟ್ಟು ನಂತರ ಆ ಎಲೆಯ ಸ್ಲೈಡನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿಟ್ಟಾಗ, ಸಕ್ಕರೆ ದ್ರಾವಣ ಅಥವಾ ಉಪ್ಪಿನ ದ್ರಾವಣವನ್ನು ಹಾಕಿದಾಗ ನಮಗೆ ಈ ರೀತಿಯ ವ್ಯತ್ಯಾಸಗಳು ಕಾಣಿಸಿಕೊಳ್ಬೋದಾ? ಇಲ್ಲ. ಅಲ್ಲಿ ಬಿಸಿ ನೀರಿಗೆ ನಾವು ಎಲೆಯನ್ನು ಹಾಕಿದಾಗ ಅದರಲ್ಲಿರುವಂತಹ ಜೀವಕೋಶಗಳು ನಾಶ ಆಗ್ತದೆ. ಹಾಗಾಗಿ ಆ ಜೀವಕೋಶಗಳು ಈ ರೀತಿಯ ಅಭಿಸರಣ ಕ್ರಿಯೆಗೆ ಒಳಪಡೋದಿಲ್ಲ, ಅಭಿಸರಣ ಕ್ರಿಯೆಯಿಂದ ನೀರನ್ನು ಹೀರಿಕೊಳ್ಳೋದಿಲ್ಲ. ಹಾಗಾಗಿ ಮೃತ ಕೋಶಗಳು ಯಾವಾಗಲೂ ಈ ರೀತಿಯ ಕ್ರಿಯೆಗೆ ಒಳಪಡೋದಿಲ್ಲ ಎಂಬುದನ್ನು ನಾವು ತಿಳ್ಕೊಳ್ತೇವೆ ಅಲ್ವಾ. ಮುಂದೆ ಮಕ್ಕಳೇ, ಸಸ್ಯಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳ ಕೋಶ ಭಿತ್ತಿಯು ಅತಿ ಕಡಿಮೆ ಸಾರತೆ ಇರುವ ದ್ರವ ಮಾಧ್ಯಮದಲ್ಲಿ ಅದು ಛಿದ್ರವಾಗದೆ ಉಳಿಯಬಹುದು. ಯಾಕೆ ಅತಿ ಕಡಿಮೆ ಸಾರತೆ ಇರುವ ದ್ರವ ಮಾಧ್ಯಮದಲ್ಲಿ ಅದು ಛಿದ್ರವಾಗುವುದಿಲ್ಲ? ಯಾಕಂತ ಹೇಳಿದ್ರೆ ಅಂಥ ಮಾಧ್ಯಮದಲ್ಲಿ ಜೀವಕೋಶಗಳ ಅಭಿಸರಣ ಕ್ರಿಯೆಯಿಂದಾಗಿ ನೀರನ್ನು ಹೀರಿಕೊಳ್ಳುವಂಥ ಒಲವನ್ನು ತೋರ್ತದೆ. ಈ ಕೋಶ ಭಿತ್ತಿಯಿಂದ ಏರ್ಪಡುವ ಒತ್ತಡವನ್ನು ವಿರೋಧಿಸಿ ಜೀವಕೋಶಗಳು ಉಬ್ಬಲಿಕ್ಕೆ ನೋಡ್ತದೆ. ಆ ಉಬ್ಬಿದ ಕೋಶಗಳ ವಿರುದ್ಧ ಸಮನಾದ ಒತ್ತಡವನ್ನು ಈ ಕೋಶ ಭಿತ್ತಿ ಅದರ ಮೇಲೆ ಹೇರ್ತದೆ. ಹಾಗಾಗಿ ಈ ಜೀವಕೋಶಗಳು ತಮ್ಮ ಸುತ್ತಲಿನ ಮಾಧ್ಯಮದಲ್ಲಿ ಉಂಟಾಗುವಂತಹ ಅತಿ ಹೆಚ್ಚಿನ ಬದಲಾವಣೆಗಳನ್ನು ಅದು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರ್ತದೆ ಮಕ್ಕಳೇ. ಹಾಗಾಗಿ ಆ ಜೀವಕೋಶಗಳು ಛಿದ್ರವಾಗದೆ ಅದೇ ರೀತಿಯಾಗಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಮುಂದೆ ಮಕ್ಕಳೇ, ಜೀವಕೋಶದಲ್ಲಿ ಮುಖ್ಯ ಭಾಗವಾದ ಕೋಶ ಕೇಂದ್ರ, ಇದರ ಬಗ್ಗೆ ತಿಳಿದುಕೊಳ್ಳುವ. ಇದರ ಬಗ್ಗೆ ತಿಳ್ಕೊಳ್ಬೇಕಿದ್ರೆ ನಾನು ಕಳೆದ ತರಗತಿಯಲ್ಲಿ ನಿಮಗೆ ಈರುಳ್ಳಿ ಪೊರೆಯ ತಾತ್ಕಾಲಿಕ ಒಂದು ಸ್ಲೈಡನ್ನು ಸೂಕ್ಷ್ಮದರ್ಶಕದಲ್ಲಿಟ್ಟು ನೋಡಿದಾಗ ಯಾವ ರೀತಿ ಕಾಣುತ್ತದೆ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ. ಚಿತ್ರದಲ್ಲಿ ಕಾಣುತ್ತದಲ್ವ, ಆ ರೀತಿ. ಅಲ್ಲಿ ಸ್ಲೈಡನ್ನು ತಯಾರಿಸುವಾಗ ನಾನು ಏನು ಮಾಡಿದೆ, ಅಯೋಡಿನ್ ದ್ರಾವಣವನ್ನು ಹಾಕಿದೆವು. ಅಲ್ಲಿ ಅಯೋಡಿನ್ ದ್ರಾವಣ ಹಾಕದೇ ಇರ್ತಿದ್ರೆ ಏನಾಗ್ತಿತ್ತು? ಈರುಳ್ಳಿ ಪೊರೆ ಸರಿಯಾಗಿ ಕಾಣಿಸ್ತಿತ್ತ ನಮಗೆ ಸೂಕ್ಷ್ಮದರ್ಶಕದಲ್ಲಿ ನೋಡುವಾಗ? ಇಲ್ಲ, ಈರುಳ್ಳಿ ಪೊರೆ ನಮಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ. ಇಲ್ಲಿ ಅಯೋಡಿನ್ ದ್ರಾವಣ ಯಾಕೆ ಹಾಕಿದೆ ಅಂತ ಹೇಳಿದ್ರೆ, ಜೀವಕೋಶಗಳ ಒಳಗೆ ರಾಸಾಯನಿಕ ಸಂಯೋಜನೆಗಳಿಗೆ ಅನುಗುಣವಾಗಿ ಆ ಜೀವಕೋಶದ ವಿವಿಧ ಭಾಗಗಳು ವಿಭಿನ್ನವಾಗಿ ಬಣ್ಣವನ್ನು ಪಡಿತವೆ. ಯಾವಾಗ ಅಂತ ಹೇಳಿದ್ರೆ, ನಾವು ಅದಕ್ಕೊಂದು ದ್ರಾವಣವನ್ನು ಹಾಕಿದಾಗ ಅವು ಬೇರೆ ಬೇರೆ ರಾಸಾಯನಿಕ ಸಂಯೋಜನೆಗಳಿಂದ ಆಗಿರ್ತದೆ ಜೀವಕೋಶದ ಒಳಗೆ. ಆಗ ಅವು ಬೇರೆ ಬೇರೆ ಭಾಗಗಳು ವಿಭಿನ್ನವಾಗಿ ಬಣ್ಣವನ್ನು ಪಡೀತದೆ. ಹಾಗಾಗಿ ಜೀವಕೋಶದ ಕೆಲವು ಭಾಗಗಳು ಇತರ ಭಾಗಗಳಿಗಿಂತ ದಟ್ಟವಾಗಿ ಕಾಣುತ್ತದೆ ಅಲ್ವಾ. ನೀವೀಗ ಚಿತ್ರದಲ್ಲಿ ಗಮನಿಸ್ಬೋದು, ಆ ಮಧ್ಯಭಾಗದಲ್ಲಿ ಸ್ವಲ್ಪ ದಟ್ಟ ಗಾಢ ಬಣ್ಣವನ್ನು ಹೊಂದಿರುವುದನ್ನು ಕಾಣಬಹುದು. ಅದನ್ನು ನಾವು ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೇವೆ ಅಲ್ವಾ. ಹಾಗಾಗಿ ನಾವು ಈ ರೀತಿ ಸ್ಲೈಡನ್ನು ತಯಾರಿಸುವಾಗ ಅಯೋಡಿನ್ ದ್ರಾವಣ ಆಗಿರ್ಬೋದು, ಸ್ಯಾಫ್ರಿನ್ ದ್ರಾವಣ ಆಗಿರ್ಬೋದು, ಮೆಥಿಲಿನ್ ಬ್ಲೂ ದ್ರಾವಣ ಆಗಿರ್ಬೋದು, ಇದನ್ನು ಹಾಕಿದಾಗ ನಮಗೆ ಆ ಜೀವಕೋಶಗಳ ಒಳಗಿರುವಂತಹ ಘಟಕಗಳನ್ನು ಸರಿಯಾಗಿ ವೀಕ್ಷಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸಸ್ಯ ಜೀವಕೋಶವನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ನೋಡಿದಾಗ ಯಾವ ರೀತಿ ಕಾಣುತ್ತದೆ ಅಂತ ಹೇಳೋದನ್ನು ಹಿಂದಿನ ತರಗತಿಯಲ್ಲಿ ನೋಡಿದೆವು. ಇವತ್ತಿನ ತರಗತಿಯಲ್ಲಿ ಪ್ರಾಣಿ ಜೀವಕೋಶ ಯಾವ ರೀತಿ ಕಾಣ್ತದೆ ಎಂಬುದನ್ನು ನಾವು ನೋಡಿಕೊಳ್ಳುವ. ಅದಕ್ಕೆ ಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ನಮ್ಮ ಕೆನ್ನೆಯ ಒಳಭಾಗದಲ್ಲಿರುವಂಥ ದ್ರವ
ಒಂದು ಕಡ್ಡಿಯ ಸಹಾಯದಿಂದ ತೆಗೆದುಕೊಂಡು ಸ್ಲೈಡಿಗೆ ಹಾಕಿಕೊಡ್ಬೇಕು ಮಕ್ಕಳೇ. ನೋಡಿ, ಹಾಕಿಕೊಂಡ ನಂತರ ಅದಕ್ಕೊಂದು ಕವರ್ ಸ್ಲಿಪ್ಪನ್ನು ಹಾಕಬೇಕು, ಅದು ಒಣಗದಂತೆ ಈ ಕವರ್ ಸ್ಲಿಪ್ಪ ಮಾಡಿದ ನಂತರ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ನೋಡಿದಾಗ ನಮಗೆ ಈ ರೀತಿಯಾಗಿ ಕಾಣುತ್ತದೆ. ಸರಿಯಾಗಿ ಗಮನಿಸಿಕೊಳ್ಳಿ ವಿಡಿಯೋವನ್ನು. ಆ ಸೂಕ್ಷ್ಮದರ್ಶಕದಲ್ಲಿ ಇಟ್ಟಾಗ ನೋಡಿ, ಸಣ್ಣ ಸಣ್ಣ ಕೋಣೆ ರೀತಿ ರಚನೆಗಳು ಕಾಣುತ್ತದೆ, ಅದರ ಮಧ್ಯೆ ದಟ್ಟವಾದ ಒಂದು ಬಣ್ಣವನ್ನು ಹೊಂದಿರುತ್ತದೆ, ಅದು ಕೂಡ ಒಂದು ಅದರಲ್ಲಿರುವಂತಹ ಜೀವಕೋಶದ ಒಳಗಿರುವಂತಹ ಘಟಕ ಆಗಿರುತ್ತದೆ. ನಂತರ ಅದೇ ಸ್ಲೈಡಿಗೆ ಮೆಥಿಲಿನ್ ಬ್ಲೂ ಹಾಕಿದಾಗ, ಆ ದ್ರಾವಣ ಹಾಕಿದಾಗ ನಮಗೆ ಈ ರೀತಿಯ ರಚನೆ ಇನ್ನೂ ಸ್ಪಷ್ಟವಾಗಿ ಕಾಣ್ತದೆ ಅಲ್ವಾ. ಜೀವಕೋಶದ ರಚನೆ ಯಾವ ರೀತಿ ಉಂಟು, ಅದರಲ್ಲಿ ಗಾಢ ಬಣ್ಣ ಕೆಲವೊಂದು ಘಟಕಗಳು ಹೊಂದಿದೆ ಜೀವಕೋಶದ ಒಳಭಾಗದಲ್ಲಿರುವಂಥದ್ದು. ಈ ರೀತಿಯಾಗಿ ನಾವು ಸ್ಯಾಫ್ರಿನ್ ದ್ರಾವಣ ಆಗಿರ್ಬೋದು, ಮೆಥಿಲಿನ್ ಬ್ಲೂ ದ್ರಾವಣ ಆಗಿರ್ಬೋದು, ಇವುಗಳನ್ನು ಹಾಕಿ ಸ್ಲೈಡನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ನೋಡಿದಾಗ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ. ಮುಂದೆ ಮಕ್ಕಳೇ, ಈ ಕೋಶಕೇಂದ್ರ ಸಾಮಾನ್ಯವಾಗಿ ಕೋಶದ ಮಧ್ಯಭಾಗದಲ್ಲಿ ಇರ್ತದೆ. ನೀವು ಚಿತ್ರವನ್ನು ಗಮನಿಸಬಹುದು ಅಲ್ವಾ, ಕೋಶಕೇಂದ್ರ ಕೋಶದ ಮಧ್ಯಭಾಗದಲ್ಲಿ ಇರ್ತದೆ. ಹಾಗೆ ಈ ಕಣದಂಗಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಹೇಳಿ ಕೂಡ ಕರಿತೇವೆ. ಇನ್ನು ಕೋಶ ಕೇಂದ್ರ ಒಂದು ಜೋಡಿ ಪೊರೆಯಿಂದ ಆವೃತವಾಗಿರೋದನ್ನು ಗಮನಿಸಬಹುದು ಚಿತ್ರದಲ್ಲಿ. ಈ ಪೊರೆಗೆ ಕೋಶ ಕೇಂದ್ರ ಪೊರೆ ಅಥವಾ ನ್ಯೂಕ್ಲಿಯರ್ ಪೊರೆ ಅಂತ ಹೇಳಿ ಕರಿತೇವೆ. ಇದು ಕೋಶ ಕೇಂದ್ರದ ಒಳಗಿನ ಅಂಶಗಳನ್ನು ಹೊರಗಿನ ಕೋಶ ರಸದಿಂದ ಬೇರ್ಪಡಿಸ್ತದೆ. ಇದರ ಹೊರಪದರ ಕೆಲವೆಡೆಗಳಲ್ಲಿ ಒಳಜೀವರಸ ಜಾಲದೊಡನೆ ಸೇರಿಕೊಂಡಿರ್ತದೆ ಮಕ್ಕಳೇ. ಹಾಗೆ ಚಿತ್ರದಲ್ಲಿ ಗಮನಿಸಿ ಸರಿಯಾಗಿ ನೋಡಿ, ರಂಧ್ರಗಳು ಕಾಣಿಸ್ತದೆ ಆರೆಂಜ್ ಕಲರಲ್ಲಿ ಅಲ್ವಾ. ಈ ರಂಧ್ರಗಳು ಇದನ್ನು ನ್ಯೂಕ್ಲಿಯರ್ ರಂಧ್ರಗಳು ಅಂತ ಹೇಳಿ ಕೂಡ ಕರಿತೇವೆ ಮಕ್ಕಳೇ. ಇವುಗಳ ಮೂಲಕ ಕೋಶ ಕೇಂದ್ರದ ಒಳಗೆ ಮತ್ತು ಹೊರಗೆ ರಾಸಾಯನಿಕ ವಸ್ತುಗಳ ಸಾಗಾಣಿಕೆ ಆಗ್ತದೆ ಮತ್ತು ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ. ಹಾಗೆ ಕೋಶ ಕೇಂದ್ರದ ಒಳಗೆ ಲೋಳೆಯಂತಿರುವಂಥ ವಸ್ತುವಿಗೆ ಕೋಶ ಕೇಂದ್ರ ರಸ ಅಂತ ಹೇಳಿ ಹೆಸರಿದೆ. ಇದು ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳಿಂದ ರಚಿತವಾಗಿದೆ ಮಕ್ಕಳೇ. ಇದಕ್ಕೆ ನ್ಯೂಕ್ಲಿಯೋಪ್ಲಾಸಮ್ ಅಥವಾ ಕ್ಯಾರಿಯೋಪ್ಲಾಸಮ್ ಅಂತ ಹೇಳಿ ಕೂಡ ಕರಿತೇವೆ. ಇನ್ನು ಚಿತ್ರವನ್ನು ಸರಿಯಾಗಿ ಗಮನಿಸಿಕೊಳ್ಳಿ, ಆ ಕೋಶ ಕೇಂದ್ರದಲ್ಲಿ ಒಂದು ಸಣ್ಣ ಗೋಲಾಕಾರದ ರಚನೆ ಇದೆ. ಇದಕ್ಕೆ ಕಿರುಕೋಶ ಕೇಂದ್ರ ಅಂತ ಹೇಳಿ ಹೆಸರು ಕೊಡ್ತೇವೆ. ಇದು ಯಾವುದೇ ಪೊರೆಯನ್ನು ಹೊಂದಿರುವುದಿಲ್ಲ. ಇದು ಕೋಶಕ್ಕೆ ಅಗತ್ಯವಿರುವಂತಹ ಪ್ರೋಟೀನ್ಗಳ ಉತ್ಪಾದನೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ ಮಕ್ಕಳೇ. ಹಾಗೆ ಕೋಶ ಕೇಂದ್ರದಲ್ಲಿರುವಂತಹ ದಾರದಂಥ ರಚನೆ ಕಾಣ್ತಾ ಉಂಟಲ್ವಾ, ಆ ರಚನೆಗಳಿಗೆ ವರ್ಣಗ್ರಾಹಕ ಜಾಲ ಅಥವಾ ಕ್ರೋಮ್ಯಾಟಿನ್ ಅಂತ ಹೇಳಿ ಕರಿತೇವೆ. ಈ ವರ್ಣ ಗ್ರಾಹಕ ಜಾಲ ಏನು ಕೋಶ ಉಂಟು, ಇದು ಕೋಶ ವಿಭಜನೆಯ ಕಾಲದಲ್ಲಿ ವರ್ಣತಂತು ಅಥವಾ ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಕೊಡುತ್ತದೆ. ಈ ವರ್ಣತಂತುಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಆ ಜೀವಿಯ ಗುಣಲಕ್ಷಣಗಳನ್ನು ಸಾಗಿಸುವಂತಹ ಮಾಧ್ಯಮ ಆಗಿರ್ತದೆ ಮೊಟ್ಟೆ. ಹಾಗೆ ವರ್ಣತಂತುಗಳ ಸಂಖ್ಯೆ ಪ್ರತಿಯೊಂದು ಪ್ರಭೇದಕ್ಕೂ ಒಂದು ನಿರ್ದಿಷ್ಟವಾಗಿರ್ತದೆ. ಉದಾಹರಣೆಗೆ ಮಾನವನ ದೇಹದ ಎಲ್ಲ ಜೀವಕೋಶಗಳಲ್ಲಿ ಒಟ್ಟು 46 ವರ್ಣತಂತುಗಳಿವೆ. ಅದೇ ನಾಯಿಗಾದರೆ 78 ವರ್ಣತಂತುಗಳು, ಬೆಕ್ಕಿಗೆ 38, ಈರುಳ್ಳಿಗೆ 16 ವರ್ಣತಂತುಗಳು ಇರ್ತದೆ. ಈ ಪ್ರತಿಯೊಂದು ವರ್ಣತಂತುವಿನಲ್ಲೂ DNA ಎಂಬ ರಾಸಾಯನಿಕ ಅಣುವಿರ್ತದೆ. ಈ DNA ಅಣುವು ಜೀನ್ಗಳೆಂಬ ಅನುವಂಶೀಯ ಘಟಕಗಳಿಂದ ಕೂಡಿರ್ತದೆ. ಒಂದು ವರ್ಣತಂತುವಿನಲ್ಲಿ ಲಕ್ಷೋಪಲಕ್ಷ ಜೀನ್ಗಳಿರ್ತದೆ. ಜೀವಿಯ ಪ್ರತಿಯೊಂದು ಗುಣಲಕ್ಷಣವನ್ನು ಈ ಜೀನ್ಗಳು ನಿಯಂತ್ರಿಸ್ತದೆ. ಆ ಮೇಬದಿಂದ ಮಾನವನವರೆಗೂ ಕೂಡ ಎಲ್ಲ ಜೀವಿಗಳ ರಚನೆ ಹಾಗೂ ಜೈವಿಕ ಕಾರ್ಯಗಳನ್ನು ಈ ಜೀನುಗಳು ನಿಯಂತ್ರಿಸ್ತದೆ. ಉದಾಹರಣೆಗೆ ಮಾನವನಲ್ಲಿ ನೀಲಿ ಕಣ್ಣಿರ್ಬೋದು, ಬೂದು ಕಣ್ಣಿರ್ಬೋದು, ಕಪ್ಪು ಕಣ್ಣಿರ್ಬೋದು, ಹಾಗೆ ಕೂದಲು ಗುಂಗುರು ಕೂದಲಿರ್ಬೋದು, ನೇರವಾದ ಕೂದಲಿರ್ಬೋದು, ಇನ್ನು ಚರ್ಮದ ಬಣ್ಣ ಬಿಳಿ ಕಪ್ಪು ಗೋಧಿ ಮೈ ಬಣ್ಣ ಇರ್ಬೋದು, ಹಾಗೆ ದೇಹದ ಎತ್ತರ ಮುಂತಾದ ಅನೇಕ ಜೈವಿಕ ಲಕ್ಷಣಗಳನ್ನು ಜೀನ್ಗಳು ನಿಯಂತ್ರಿಸ್ತದೆ.
ಇಂತಹ ಅದ್ಭುತ ಶಕ್ತಿಯುಳ್ಳ ಡಿಎನ್ಎ ಬೃಹತ್ ಅಣುವಿನ ರಚನೆಯನ್ನು ಹೊಂದಿದೆ. ಇದರ ಬಗ್ಗೆ ಅಧ್ಯಯನ ಮಾಡಿದವರು ಅಮೆರಿಕದ ವಿಜ್ಞಾನಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಆಂಗ್ಲ ವಿಜ್ಞಾನಿ ಫ್ರಾನ್ಸಿಸ್ ಕ್ರಿಕ್. ಇವರಿಗೆ ನೊಬೆಲ್ ಪಾರಿತೋಷಕ ಕೂಡ ದೊರೆತಿದೆ. ಮಕ್ಕಳೇ, ಈ ಡಿಎನ್ಎ ಅಣುವಿನ ರಚನೆ ನೋಡಿಕೊಳ್ಳಿ. ಚಿತ್ರದಲ್ಲಿ ಒಂದು ಸುರುಳಿ ಸುತ್ತಿಕೊಂಡಿರುವಂಥ ಏಣಿಯಂತಿರುತ್ತದೆ. ಈ ಏಣಿಯಂಥ ರಚನೆಗೆ ಡಬಲ್ ಹೆಲಿಕ್ಸ್ ಅಥವಾ ದ್ವಿಸುರುಳಿ ಅಂತ ಹೆಸರು ಇದೆ. ಈ ಏಣಿಯ ಎರಡೂ ಕಂಬಗಳು ನ್ಯೂಕ್ಲಿಯೋಟೈಡ್ಗಳೆಂಬ ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿದೆ. ಹಾಗೆ ಇದರಲ್ಲಿ ಅಡಿನೈನ್, ಥೈಮಿನ್, ಗ್ವಾನಿನ್ ಮತ್ತು ಸೈಟೋಸಿನ್ ಎಂಬ ನಾಲ್ಕು ಬಗೆಯ ನೈಟ್ರೋಜನ್ ಕ್ಷಾರಗಳು ಕಂಡುಬರುತ್ತವೆ. ಇಲ್ಲಿ ಅಡಿನೈನ್ ಯಾವಾಗಲೂ ಥೈಮಿನ್ ಜೊತೆಯಲ್ಲಿಯೂ, ಹಾಗೆ ಗ್ವಾನಿನ್ ಯಾವಾಗಲೂ ಸೈಟೋಸಿನ್ ಜೊತೆಯಲ್ಲಿ ಜೋಡಣೆಯಾಗ್ತದೆ. ಮಕ್ಕಳೇ, ಈ ಡಿಎನ್ಎ ಅಣುವಿನ ವಿಶೇಷತೆ ಅಂದರೆ ಕೋಶ ವಿಭಜನೆಯ ಸಮಯದಲ್ಲಿ ಇದು ತನ್ನನ್ನು ತಾನೇ ನಕಲು ಮಾಡಿಕೊಂಡು ಎರಡು ಪ್ರತಿರೂಪಗಳಾಗುವುದು. ಇದಕ್ಕೆ ನಾವು ಡಿಎನ್ಎ ಸ್ವಪ್ರತೀಕರಣ ಅಂತ ಹೇಳಿ ಕರಿತೇವೆ. ಮಕ್ಕಳೇ, ಮುಂದೆ ಮಕ್ಕಳೇ, ನಾನಾಗಲೇ ಹೇಳಿದೆ ಕೋಶ ವಿಭಜನೆಯ ಸಂದರ್ಭದಲ್ಲಿ ವರ್ಣತಂತುಗಳಾಗಿ ವರ್ಣಗ್ರಾಹಕ ಜಾಲದ್ದು ಏನಾಗ್ತದೆ, ವರ್ಣತಂತುಗಳಾಗಿ ಮಾರ್ಪಾಡಾಗ್ತದೆ ಅಂತ ಹೇಳಿ. ಇಲ್ಲಿ ನಾಲ್ಕು ಹಂತಗಳನ್ನು ನೀವು ನೋಡ್ಬೋದು. ಸಸ್ಯಜೀವಕೋಶ ಒಂದು ಕೋಶ ಇದ್ದದ್ದು ಎರಡು ಕೋಶಗಳಾಗಿ ಮಾರ್ಪಾಡಾಗೋದು ಹೇಗೆ ಅಂತ ಹೇಳಿ, ಇದರ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ತಿಳಿದುಕೊಳ್ಳಲು ಇದ್ದೀರಿ ಮಕ್ಕಳೇ. ಸರಿ ಮಕ್ಕಳೇ, ನಾವು ಈಗಾಗಲೇ ಕೋಶ ಕೇಂದ್ರ ಕೋಶ ಕೇಂದ್ರ ಪೊರೆಯನ್ನು ಹೊಂದಿರ್ತದೆ, ಅವು ರಂಧ್ರಮಯವಾಗಿರ್ತದೆ ಅಂತ ಹೇಳಿ. ಆದರೆ ಕೆಲವು ಜೀವಿಗಳಿರ್ತವೆ ಅದರಲ್ಲಿ ಕೋಶ ಕೇಂದ್ರವೂ ಇರ್ತದೆ, ಆದರೆ ಅದಕ್ಕೆ ನಿರ್ದಿಷ್ಟವಾದ ಪೊರೆ ಇರುವುದಿಲ್ಲ. ಅಂಥವುಗಳನ್ನು ನಾವು ಪ್ರೊಕ್ಯಾರಿಯೋಟ್ಗಳು ಅಂತ ಕರಿತೇವೆ. ಪ್ರೊ ಅಂತ ಹೇಳಿದ್ರೆ ತುಂಬ ಪ್ರಾಚೀನ, ಹಾಗೆ ಕ್ಯಾರಿಯೋಟ್ ಅಂತ ಹೇಳಿದ್ರೆ ಕೋಶ ಕೇಂದ್ರ ಅಂತ ಹೇಳಿ. ಯಾವ ಜೀವಿಗಳ ಕೋಶ ಕೇಂದ್ರವು ಕೋಶ ಕೇಂದ್ರ ಪೊರೆ ಹೊಂದಿರುವುದಿಲ್ಲವೋ ಅಂತಹ ಜೀವಿಗಳಿಗೆ ನಾವು ಪ್ರೊಕ್ಯಾರಿಯೋಟ್ಗಳು ಅಂತ ಕರಿತೇವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ. ಇಲ್ಲಿ ಗಮನಿಸ್ಬೋದು ನೀವು, ಬ್ಯಾಕ್ಟೀರಿಯಾದ ಆ ಕ್ರೊಮ್ಯಾಟಿನ್ ಏನು ಉಂಟು ಅದರ ಸುತ್ತ ಒಂದು ಪೊರೆ ಇರುವುದಿಲ್ಲ. ಅಂದರೆ ನ್ಯೂಕ್ಲಿಯರ್ ಪ್ರದೇಶ ಅಲ್ಲಿ ನಿರ್ದಿಷ್ಟವಾಗಿಲ್ಲ, ಅಸ್ಪಷ್ಟವಾಗಿದೆ ಅಲ್ವಾ, ಯಾವುದೇ ಪೊರೆಯನ್ನು ಹೊಂದಿರುವುದಿಲ್ಲ. ಹಾಗೆ ಇಲ್ಲಿರುವಂಥ ಕಣದಂಗಗಳು ಕೂಡ ಯಾವುದೇ ಪೊರೆಯನ್ನು ಹೊಂದಿರುವುದಿಲ್ಲ, ಮತ್ತು ಇದು ಒಂದೇ ಕ್ರೋಮೋಸೋಮನ್ನು ಹೊಂದಿರುತ್ತದೆ. ಮುಂದೆ ಮಕ್ಕಳೇ, ಈ ಜೀವಿಗಳು ದ್ಯುತಿ ಸಂಶ್ಲೇಷಣೆಗೆ ಬೇಕಾಗುವಂಥ ಪತ್ರಹರಿತನು ಒಂದು ಸೂಕ್ಷ್ಮ ಪೊರೆಯಿಂದಾದ ಚೀಲದಲ್ಲಿ ಹೊಂದಿರುತ್ತದೆ. ಇದರ ಮೂಲಕ ಅದು ತನ್ನ ಆಹಾರವನ್ನು ತಯಾರಿಸಿಕೊಳ್ಳುತ್ತದೆ. ಹಾಗೆ ಮಕ್ಕಳೇ, ಯೂಕ್ಯಾರಿಯೋಟಿಕ್. ಯೂಕ್ಯಾರಿಯೋಟಿಕ್ ಅಂತ ಹೇಳಿದ್ರೆ ಯಾವ ಜೀವಿಗಳ ಕೋಶ ಕೇಂದ್ರವು ಕೋಶ ಕೇಂದ್ರ ಪೊರೆಯಿಂದ ಆವೃತವಾಗಿರುತ್ತದೆಯೋ ಅಂತಹ ಜೀವಿಗಳಿಗೆ ನಾವು ಯೂಕ್ಯಾರಿಯೋಟ್ಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ಉನ್ನತ ಜೀವಿಗಳು, ಇದು ಪ್ರಾಣಿ ಜೀವಕೋಶ ಆಗಿರ್ಬೋದು, ಸಸ್ಯ ಜೀವಕೋಶ ಆಗಿರ್ಬೋದು, ಈ ಜೀವಕೋಶಗಳಲ್ಲಿ ಕೋಶ ಕೇಂದ್ರವು ಒಂದು ಕೋಶ ಕೇಂದ್ರ ಪೊರೆಯಿಂದ ಆವೃತವಾಗಿರ್ತದೆ. ಇಲ್ಲಿ ನ್ಯೂಕ್ಲಿಯರ್ ಪ್ರದೇಶ ಏನಾಗಿರ್ತದೆ, ನಿರ್ದಿಷ್ಟವಾಗಿರ್ತದೆ. ಹಾಗೆ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳನ್ನು ಹೊಂದಿರ್ತದೆ. ಮತ್ತು ಪ್ರೊಕ್ಯಾರಿಯೋಟಿಗೆ ಹೋಲಿಕೆ ಮಾಡಿದರೆ ಇದರ ಗಾತ್ರ ಸ್ವಲ್ಪ ದೊಡ್ಡದಾಗಿರುತ್ತದೆ. ಇನ್ನು ಈ ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳಿಗಿರುವ ವ್ಯತ್ಯಾಸವನ್ನು ಒಮ್ಮೆ ನೋಡಿಕೊಳ್ಳುವ. ಗಾತ್ರದಲ್ಲಿ ಪ್ರೊಕ್ಯಾರಿಯೋಟ್ಗಳೇ ಸಾಮಾನ್ಯವಾಗಿ ಸಣ್ಣದಾಗಿರ್ತದೆ, ಯೂಕ್ಯಾರಿಯೋಟ್ಗಳು ಸಾಮಾನ್ಯವಾಗಿ ದೊಡ್ಡದಾಗಿರ್ತದೆ. ನ್ಯೂಕ್ಲಿಯರ್ ಪ್ರದೇಶ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುವುದಿಲ್ಲ ಪ್ರೊಕ್ಯಾರಿಯೋಟಲ್ಲಿ, ಯೂಕ್ಯಾರಿಯೋಟಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿದೆ. ಹಾಗೆ ಪ್ರೊಕ್ಯಾರಿಯೋಟ್ಗಳಲ್ಲಿ ಒಂದೇ ಕ್ರೋಮೋಸೋಮ್ ಹೊಂದಿರ್ತದೆ, ಯೂಕ್ಯಾರಿಯೋಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮನ್ನು ಹೊಂದಿರುತ್ತದೆ. ಇನ್ನು ಪ್ರೊಕ್ಯಾರಿಯೋಟ್ಗಳಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರುವುದಿಲ್ಲ, ಯೂಕ್ಯಾರಿಯೋಟ್ಗಳಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರುತ್ತದೆ. ಇವೆಷ್ಟು ಇದಕ್ಕಿರುವಂತಹ ವ್ಯತ್ಯಾಸಗಳಾಗಿದೆ ಮಕ್ಕಳೇ. ಮುಂದೆ ಕೋಶ ದ್ರವ್ಯ, ಇದರ ಬಗ್ಗೆ ತಿಳ್ಕೊಳ್ಳುವ. ಇಲ್ಲಿ ಒಂದು ಜೀವಕೋಶವು ಕೊಟ್ಟಿದೆ, ಚಿತ್ರದಲ್ಲಿ ಗಮನಿಸಬಹುದಲ್ವಾ. ಈ ಜೀವಕೋಶದ ಒಳಭಾಗದಲ್ಲಿ
ಕೋಶಪೊರೆಯಿಂದ ಆವೃತವಾದಂಥ ವಿಶಾಲ ಪ್ರದೇಶ ಕಂಡುಬರ್ತದಲ್ವಾ? ಈ ಪ್ರದೇಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಣ್ಣವನ್ನು ಪಡೆದಿರ್ತದೆ. ಇದಕ್ಕೆ ನಾವು ಕೋಶದ್ರವ್ಯ ಅಂತ ಹೇಳ್ತೇವೆ, ಅಥವಾ ಸೈಟೋಪ್ಲಾಸಂ ಅಂತ ಹೇಳ್ತೇವೆ. ಇದು ದ್ರವರೂಪದ ವಸ್ತುವಾಗಿರ್ತದೆ. ಇದು ವಿಶಿಷ್ಟ ರಚನೆಗಳಾದ ಕಣದಂಗಗಳನ್ನು ಹೊಂದಿರ್ತದೆ. ಮಕ್ಕಳು, ಪ್ರತಿ ಕಣದಂಗವು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತದೆ. ಈ ಕಣದಂಗಗಳು ಪೊರೆಯಿಂದ ಆವೃತವಾಗಿರ್ತದೆ. ಇಲ್ಲಿ ಗಮನಿಸ್ಬೋದು, ನ್ಯೂಕ್ಲಿಯಸ್ ಇರ್ಬೋದು, ಲೈಸೋಸೋಮ್ ಇರ್ಬೋದು, ಮೈಟೋಕಾಂಡ್ರಿಯ ಇರ್ಬೋದು, ಎಂಡೋಪ್ಲಾಸ್ಮಿಕ್ ಇರ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು, ವ್ಯಾಕ್ಯೂಲ್ ಇರ್ಬೋದು, ಇವೆಲ್ಲ ಈ ಕೋಶದ್ರವ್ಯದಲ್ಲಿ ಕಂಡುಬರುವಂತಹ ಕಣದಂಗಗಳಾಗಿದೆ. ಇವೆಲ್ಲ ನ್ಯೂಕ್ಲಿಯರ್ ಪೊರೆ ಹಾಗೂ ಪೊರೆ ಸಹಿತ, ಅಂದರೆ ಪ್ರೊಕ್ಯಾರಿಯೋಟಲ್ಲಿ ಈ ಕಣದಂಗಗಳು ಪೊರೆಯಿಂದ ಆವೃತವಾಗಿರುವುದಿಲ್ಲ, ಹಾಗೆ ಯುಕ್ಯಾರಿಯೋಟ್ಗಳಲ್ಲಿ ಪೊರೆ ಸಹಿತ ಕಣದಂಗಗಳನ್ನು ನಾವು ಕಾಣಬಹುದು. ಸರಿ ಮಕ್ಕಳೇ, ಈ ಕಣದಂಗಗಳ ಬಗ್ಗೆ ಮುಂದಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳುವ. ಇವತ್ತಿನ ಅವಧಿಯಲ್ಲಿ ನಾವು ಏನೆಲ್ಲ ತಿಳಿದುಕೊಂಡೆವು ಅಂತ ಹೇಳಿ ಒಮ್ಮೆ ನೆನಪಿಸಿಕೊಳ್ಳುವ. ಅಲ್ಲೇ ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳಲ್ಲಿ ಕೋಶ ಭಿತ್ತಿಯ ಬಗ್ಗೆ ತಿಳಿದುಕೊಂಡೆವು, ಅದರ ರಚನೆ ಮತ್ತು ಕಾರ್ಯ ಏನು ಅಂತ ಹೇಳಿ ತಿಳಿದುಕೊಂಡೆವು. ಹಾಗೆ ಕೋಶ ಕೇಂದ್ರ, ಇದರ ರಚನೆ ಮತ್ತು ಕಾರ್ಯದ ಬಗ್ಗೆ ತಿಳಿದುಕೊಂಡೆವು. ಇನ್ನು ಕೋಶ ದ್ರವ್ಯ, ಇದರ ರಚನೆಯ ಬಗ್ಗೆ ಕೂಡ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡೆವು. ಇದಕ್ಕೆ ಸಂಬಂಧಿಸಿ ನಾನು ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ, ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು. ಮೊದಲನೇ ಪ್ರಶ್ನೆ, ಜೀವಕೋಶವು ಅಭಿಸರಣಿ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನು ಕಳೆದುಕೊಂಡಾಗ ಅದರ ಘಟಕಗಳು ಸಂಕುಚಿಸಿ ಕೋಶ ಭಿತ್ತಿಯಿಂದ ದೂರ ಸರಿಯುವ ವಿದ್ಯಮಾನ ಡ್ಯಾಶ್. ಎರಡನೇ ಪ್ರಶ್ನೆ, ಡಿಎನ್ಎಯ ವಿಸ್ತರಿತ ರೂಪ ಡ್ಯಾಶ್. ಮೂರನೇ ಪ್ರಶ್ನೆ, ಜೀವಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತುವು ಡ್ಯಾಶ್ಗಳಾಗಿ ಪರಿವರ್ತನೆ ಹೊಂದುತ್ತದೆ. ಮಕ್ಕಳೇ, ನೀವೆಲ್ಲ ಈ ಮೂರು ಪ್ರಶ್ನೆಗೂ ಉತ್ತರವನ್ನು ಹೇಳಿರ್ಬೋದು. ಆ ಉತ್ತರ ಸರಿ ಇದೆಯಾ ಎಂಬುದನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳುವ. ಮೊದಲನೇ ಪ್ರಶ್ನೆ, ಜೀವಕೋಶವು ಅಭಿಸರಣಿ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನು ಕಳೆದುಕೊಂಡಾಗ ಅದರ ಘಟಕಗಳು ಸಂಕುಚಿಸಿ ಕೋಶ ಭಿತ್ತಿಯಿಂದ ದೂರ ಸರಿಯುವಂಥ ವಿದ್ಯಮಾನವನ್ನು ನಾವು ಪ್ಲಾಸ್ಮೋಲೈಸಿಸ್ ಅಂತ ಹೇಳ್ತೇವೆ, ಅಥವಾ ಜೀವದ್ರವ್ಯ ಆಕುಂಚನ ಅಂತ ಹೇಳಿ ಕರಿತೇವೆ. ಇನ್ನು ಎರಡನೇ ಪ್ರಶ್ನೆ, ಡಿ ಎನ್ ಎಯ ವಿಸ್ತರಿತ ರೂಪ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ ಆಗಿದೆ. ಮೂರನೇ ಪ್ರಶ್ನೆ, ಜೀವಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತುವು ಡ್ಯಾಶ್ಗಳಾಗಿ ಪರಿವರ್ತನೆ ಹೊಂದುತ್ತದೆ, ಅದು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಹೊಂದುತ್ತದೆ. ಸರಿ ಮಕ್ಕಳೇ, ಇವತ್ತಿನ ಅವಧಿಗೆ ಸಂಬಂಧಿಸಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನೀವು ನನಗೆ ಕಳುಹಿಸಬೇಕು. ಮೊದಲನೇ ಪ್ರಶ್ನೆ, ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಎರಡನೇ ಪ್ರಶ್ನೆ, ಕೋಶ ಕೇಂದ್ರದ ರಚನೆಯನ್ನು ವಿವರಿಸಿ. ಮೂರನೇ ಪ್ರಶ್ನೆ, ಪ್ರೊಕ್ಯಾರಿಯೋಟ್ ಜೀವಕೋಶದ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಹೆಸರಿಸಿ. ಮಗಳೇ, ಈ ಮೂರು ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದು ನನಗೆ ಇವತ್ತೇ ಕಳುಹಿಸಬೇಕು. ಸರಿ ಮಕ್ಕಳೇ, ಇವತ್ತಿನ ಅವಧಿಯನ್ನು ನಾವು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಅವಧಿಯಲ್ಲಿ ನಾವು ಜೀವಕೋಶದಲ್ಲಿ ಕಂಡುಬರುವಂತಹ ಕಣದಂಗಗಳ ರಚನೆ ಮತ್ತು ಕಾರ್ಯದ ಬಗ್ಗೆ ತಿಳಿದುಕೊಳ್ಳುವ. ಧನ್ಯವಾದಗಳು.